ರಾಮನಗರ ಜಿಲ್ಲೆ ಹೆಸರಿಗೆ ಸರ್ಕಾರ ಕೋಕ್ ಕೊಡುವಂತ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಮನಗರ ಹೆಸರಿನ ಬದಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಚೇಂಜ್ ಮಾಡಲಿದ್ದಾರೆ. ರಾಮನಗರ ಅಂತ ಇದ್ದೇ ಇರುತ್ತೆ, ಆದ್ರೆ ಯಾವ ಜಿಲ್ಲೆ ಅಂತ ಕೇಳಿದಾಗ ರಾಮನಗರ ಜಿಲ್ಲೆ ಅಂತ ಹೇಳ್ತಾ ಇದ್ರಲ್ಲ, ಅದು ಈಗ ಬೆಂಗಳೂರು ದಕ್ಷಿಣ ಅಂತ ಆಗುತ್ತೆ. ರಾಮನಗರದ ಹೆಸರು ಚೇಂಜ್ ಆಗಲ್ಲ, ಆದ್ರೆ ಜಿಲ್ಲೆಯ ಹೆಸರು ಚೇಂಜ್ ಆಗುತ್ತೆ. ಜಿಲ್ಲೆಯ ಹೆಸರು ಬದಲಾವಣೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಜಿಲ್ಲೆ ಹೆಸರು ಬದಲಾವಣೆ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸಮ್ಮತಿ ಅಷ್ಟೇ ಬಾಕಿ ಅಂತ ಅವರು ಮಾತನಾಡಿದ್ರು. ಡಿ ಕೆ ಶಿವಕುಮಾರ್, ರಾಮನಗರ ಜಿಲ್ಲೆ 2007 ಮುಖ್ಯಮಂತ್ರಿಗಳಾಗಿದ್ದಂಥವರು ಕುಮಾರಸ್ವಾಮಿಯವರು ಆಗ ಅದನ್ನ ಜಿಲ್ಲೆ ಮಾಡಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿದ್ವು ಆ ತಾಲೂಕುಗಳೆಲ್ಲ ಸಪರೇಟ್ ಆಗಿ ಜಿಲ್ಲೆ ಮಾಡಿ, ರಾಮನಗರ ಜಿಲ್ಲೆಯನ್ನ ಮಾಡಿ ಕನಕಪುರ ಚನ್ನಪಟ್ಟಣ ರಾಮನಗರ ಮಾಗಡಿಯನ್ನ ಸೇರಿಸಿ 4 ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿಸ್ಬಿಟ್ಟು ಒಂದು ಜಿಲ್ಲೆಯನ್ನಾಗಿ ಮಾಡಲಾಗಿತ್ತು. ಈಗ ಅದರಲ್ಲಿ ಇನ್ನೊಂದು ತಾಲೂಕು ಆ್ಯಡ್ ಆನ್ ಆಗಿದೆ, ಹಾರೋಹಳ್ಳಿ ಆಗಿದೆ. ಸೊ ಟೋಟಲಿ 5 ತಾಲೂಕುಗಳಿದ್ದಾವೆ, ಅದು ರಾಮನಗರ ಜಿಲ್ಲೆಯಲ್ಲಿತ್ತು. ರಾಮನಗರ ಜಿಲ್ಲೆ ಅನ್ನುವಂಥ ಹೆಸರಲ್ಲಿ ಈ 5 ತಾಲೂಕುಗಳು ಕೂಡ ಬರ್ತಾ ಇದ್ವು. ಇನ್ನು ಮುಂದೆ ಅದು ಬೆಂಗಳೂರು ದಕ್ಷಿಣ ಅಂತ ಆಗಲಿದೆ. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡುವುದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಚನ್ನಪಟ್ಟಣ ಮಾಗಡಿ ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ, ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸ್ ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳು ಸದ್ಯದಲ್ಲಿ ಇರೋ ಜಿಲ್ಲೆನೆ ನಾವು ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ಹಾರೋಹಳ್ಳಿ ಈಗಿರುವಂತಹ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲಾ ನಾಯಕರುಗಳು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ನಾ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಿಸ್ತಾ ಇದ್ದೇವೆ, ಬೆಂಗಳೂರಿನ ಒತ್ತಡ ಕಡಿಮೆ ಮಾಡ್ತೇವೆ ಅಂತ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಟಿ ಬಿಟಿ ವಿಸ್ತರಣೆ ಮಾಡಲಾಗುತ್ತೆ, ಇದರಲ್ಲಿ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಅಂತ ನ್ಯೂಸ್ 18 ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು. ರಾಜಕೀಯ ಸಾಮ್ರಾಜ್ಯ ವಿಸ್ತರಣೆ ಅಲ್ಲ, ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ, ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಲಾಗುತ್ತೆ, ಐಟಿ ಬಿಟಿ ವಿಸ್ತರಣೆ ಮಾಡಲಾಗುತ್ತೆ ಅಂತ ಮಾತನಾಡಿದ್ರು. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡಿಸಿದ್ರು. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ನಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರದ ಹಿರಿಯ ಸಚಿವರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಇವರು ಸದ್ಯ ರಾಮನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಹೌದು. ಸದ್ಯ ಈಗ ರಾಮನಗರ ಜಿಲ್ಲೆ ಹೆಸರನ್ನು ಬದಲಾಯಿಸಿ ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾಡಬೇಕಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತದ್ದು. ಬನ್ನಿ, ಎಲ್ಲದರ ಬಗ್ಗೆ ನಮ್ಮ ಜೊತೆ ರಾಮಲಿಂಗಾರೆಡ್ಡಿಯವರು ವಿಸ್ತೃತವಾಗಿ ಮಾತನಾಡಲಿದ್ದಾರೆ. ಸರ್, ಇದರ ತಂತ್ರದ ಭಾಗ ಏನು ಸರ್? ಇದರಲ್ಲಿ ತಂತ್ರ ಕುತಂತ್ರ ಏನೂ ಇಲ್ಲ. ಹಿಂದೆ ಬೆಂಗಳೂರು ಜಿಲ್ಲೆ ಭಾಳ ದೊಡ್ಡದಾಗಿತ್ತು. ಆ ಸಂದರ್ಭದಲ್ಲಿ ಆಡಳಿತದ ದೃಷ್ಟಿಯಿಂದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಮನಗರ ಜಿಲ್ಲೆ 4 ತಾಲೂಕು ಸೇರಿಸಿ ರಾಮನಗರ ಜಿಲ್ಲೆ ಅಂತ ಮಾಡಿದ್ರು ಆಡಳಿತದ ದೃಷ್ಟಿಯಿಂದ. ಇದು ಹಿಂದೆ ಬೆಂಗಳೂರಿಗೆ ಸೇರಿದ್ದರಿಂದ ಬೆಂಗಳೂರು ದಕ್ಷಿಣ ಅಂತ ಹೆಸರು ಸೆಂಟಿಮೆಂಟ್ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರಲ್ಲಿ ಯಾವ ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಏನೂ ಇಲ್ಲ. ಹಿಂದೆ ಬೆಂಗಳೂರಲ್ಲಿತ್ತು, ಒಂದು ಸೆಂಟಿಮೆಂಟ್ ಅಷ್ಟೇ, ಬೆಂಗಳೂರು ಸೌತ್ ಜಿಲ್ಲೆ ಅಂತಿರಲಿ ಅಂತ ಅಷ್ಟೇ. ಸರ್, ಒಂದು ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂತಹ ಅದು ನಿಜ ನಿಜನೋ ಹೌದು ಅಂತ ಕೂಡ ಹೇಳಲಾಗ್ತಿದೆ.
ಕನಕಪುರಕ್ಕೆ ಮಾತ್ರ ಸೀಮಿತ ಆಗಿದ್ರು ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ಸ್, ಅದು ರಾಮನಗರ ಆ ಭಾಗದಲ್ಲಿ, ಅಲ್ಲೂ ಕೂಡ ಅವರು ಪೊಲಿಟಿಕಲಿ ಸರ್ವೆ ಆಗ್ತಿಲ್ಲ ಈಗ ಲೋಕಸಭೆಯಲ್ಲಿ ಇದಾಗ್ತಿರ್ತಕ್ಕಂಥ. ಆ ಮುಖಾಂತರ 28 ವಿಧಾನಸಭಾ ಕ್ಷೇತ್ರಗಳು, 3 ಲೋಕಸಭಾ ಕ್ಷೇತ್ರಗಳು ಪ್ಲಸ್ ಬೆಂಗಳೂರು ಗ್ರಾಮಾಂತರ, ಎಲ್ಲದರ ಮುಖಾಂತರ ತಮ್ಮ ರಾಜಕೀಯ ಸಾಮ್ರಾಜ್ಯವನ್ನ ಅತಿದೊಡ್ಡ ಬೆಂಗಳೂರಿಗೆ ವಿಸ್ತರಣೆ ಮಾಡುವ ಮುಖಾಂತರ ಅವರು ಎಲ್ಲೋದ್ರ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ, ರಾಜಕೀಯ ಬೆರೆಸೋದು ಬೇಡ. ಶಿವಕುಮಾರ್ ಅವರು ಈಗಾಗಲೇ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನ ಯಾಕೆ ಇಲ್ಲಿಗೆ ಲಿಮಿಟ್ ಮಾಡಬೇಕು? ಅಲ್ಲ, ನೀವು ಹೇಳ್ತಿದ್ದೀರಾ, ನೀವು ನಿಮ್ಮ ದಾಟಿಯಲ್ಲಿ ಹೇಳ್ತೀರಾ ಯು ಆರ್ ಎ ವೆರಿ ಗುಡ್ ವೈಸ್ ಆ್ಯಂಡ್ ವಿಟಿ ಪೊಲಿಟಿಷಿಯನ್, ಆದರೆ ಶಿವಕುಮಾರ್ ಅವರ ಯೋಜನೆ ಬೇರೆ ಅಂತೇಳಿ ಅವರ ಆಪ್ತರು ಕೂಡ ಹೇಳ್ತಾರೆ. ಇದ್ರ ನಡುವೆ ರಾಮನಗರ ಭಾಗದಲ್ಲಿ ಕೂಡ ಭೂಮಿಗೆ ಚಿನ್ನದ ಬೆಲೆ ಬರುತ್ತಂತ ಮಾತಾಡ್ತಾರೆ, ಅದು ಅತಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥವ್ರು ನಿಮ್ಮ ನಾಯಕರ ಎಂಬ ಮಾತು ಕೂಡ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆಮೇಲೆ ಹೆಸರು ಬದಲಾವಣೆ ಆದ ತಕ್ಷಣ ಭೂಮಿ ಬೆಲೆ ಏನು ಜಾಸ್ತಿ ಆಗಲ್ಲ ಸರ್. ಹೆಸರು ಬದಲಾವಣೆಯಿಂದ ಜಿಲ್ಲೆಗೆ ಏನಾದರೂ ಹೊಸ ರೀತಿ ಒಂದಷ್ಟು ಇಂಡಸ್ಟ್ರೀಸ್ ಅಂತ ಹೋಗೋ ಆಸೆ ಇದೆಯಾ? ಯಾಕಂದ್ರೆ ರಾಮನಗರ ಇನ್ಚಾರ್ಜ್ ಮಿನಿಸ್ಟರ್, ಜಿಲ್ಲೆಯನ್ನ ಮತ್ತಷ್ಟು ಏನಾದ್ರು ಅಭಿವೃದ್ಧಿಗೊಳಿಸೋ ಜಿಲ್ಲೆಯಲ್ಲಿ ಈಗ 2 ಮೆಡಿಕಲ್ ಕಾಲೇಜು, ಒಂದು ರಾಮನಗರಕ್ಕೆ ಆಗಲೇಬೇಕು, ಎರಡನೇದಾಗಿ ಕನಕಪುರ ಕೇಳ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಕಾವೇರಿ ಬಹಳ ಹತ್ರ ಬೆಂಗಳೂರು ಕಂಪೇರ್ ಮಾಡಿದ್ರೆ, ಈಗಲೂ ಕೂಡ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ, ಮತ್ತು ಅಲ್ಲೂ ಕೂಡ ಇಂಡಸ್ಟ್ರೀಸ್ ಎಲ್ಲ ಬರಬೇಕು. ಮತ್ತು ಬೆಂಗಳೂರಿಗೆ ಹತ್ರದಲ್ಲೇ ಇರ್ತಕ್ಕಂಥದ್ರಿಂದ ಇನ್ನೂ IT BT ಎಲ್ಲ ಸ್ವಲ್ಪ ತಂದರೆ, ಮತ್ತು ಅಲ್ಲಿ ಸೆಟಲೈಟ್ ಟೌನ್ಸು ಆದರೆ ಬೆಂಗಳೂರು ನಗರದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಎಸ್ ಸರ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವಾಗುತ್ತೆ ಸರ್? ಜಿಲ್ಲೆ ಆಗೋಗಿದೆ ರಾಮನಗರ ಜಿಲ್ಲೆ, ಹೆಸರು ಬದಲಾವಣೆ ಅಷ್ಟೇ ಕೇಳಿರೋದು. ಯಾವಾಗ ಸರ್? ಈಗ ಮುಖ್ಯಮಂತ್ರಿಗಳು ಮನವಿ ಕೊಟ್ಟರು, ಇದು ಪಬ್ಲಿಕ್ ನೋಟಿಫಿಕೇಶನ್ ಆಗಬೇಕು. ಯಾವ್ದಾನ ಒಂದು ಹೆಸರು ಬದಲಾವಣೆ ಆಗ್ತದೆ, ಪಬ್ಲಿಕ್ ನೋಟಿಫಿಕೇಶನ್ ಆಗಬೇಕು, ಆಮೇಲೆ ಕ್ಯಾಬಿನೆಟ್ ಅಲ್ಲ. ಕುಮಾರಸ್ವಾಮಿ ಅವರಿಗೆ ಏನು ಹೇಳಕ್ ಬಯಸ್ತೀರಾ ಸರ್, ಇದು ಉದ್ದೇಶಪೂರ್ವಕವಾಗಿ ಮಾಡ್ತಿರೋ ಅಂತ ಹೇಳ್ತಾರೆ? ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ, ನಮ್ಮ ಅಭಿಪ್ರಾಯ ಬೇರೆ ಇರುತ್ತೆ, ಅವ್ರದ್ದೇ ಅಭಿಪ್ರಾಯ ಬೇರೆ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ರಾಮಲಿಂಗಾರೆಡ್ಡಿ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ ಏರಿಯನ್ ಕನ್ನಡ, ಬೆಂಗಳೂರು. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಿಎಂಗೆ DKC ಮನವಿಯನ್ನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಉಪಮುಖ್ಯಮಂತ್ರಿ ಬಿಜೆಪಿಯ ಶಾಸಕ ಡಾಕ್ಟರ್ CN ಅಶ್ವಥ್ ನಾರಾಯಣ ಟೀಕೆ ಮಾಡಿದ್ದಾರೆ. DKC ಹಾಗೂ ಅವರ ಬೆಂಬಲಿಗರ ಕೋರಿಕೆ ಒಪ್ಪುವಂತದ್ದಲ್ಲ, ರಾಮನ ಹೆಸರಿದೆ, ರಾಮನ ಹೆಸರೇ ಬದಲಿಸಲಿಕ್ಕೆ ಯತ್ನ ಮಾಡಿದ್ರು, ತಗ್ಲಾಕಿದ್ರು, ಇಲ್ಲಿ ರಾಮನ ವಿಚಾರವನ್ನ ತಗ್ಲಾಕ್ತಿದ್ದಾರೆ ಅಶ್ವಥ್ ನಾರಾಯಣ ಅವರು. ಆಕ್ಚುಲಿ ರಾಮನಗರ ಹೆಸರನ್ನೇನು ಬದಲಾವಣೆ ಮಾಡ್ತಾ ಇಲ್ಲ, ರಾಮನಗರ ಜಿಲ್ಲೆ ಅಂತ ಸೇರ್ತಾ ಇತ್ತಲ್ಲ ಅದರ ಹೆಸರನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ BJPಯವರು ರಾಮನ ಹೆಸರಲ್ವಾ, ಅದಕ್ಕೆ ಆಗಲ್ಲ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ಬದಲಿಸಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾಮಕರಣ ಮಾಡೋದೇ ಸಾಧನೆ ಅನ್ಕೊಂಡಿದ್ದಾರೆ ಅವರು, ಹಣ ಸಿಗುತ್ತೆ ಅಂತ ಅಪ್ಪ ಇಟ್ಟ ಹೆಸರನ್ನ ಬದಲಾಯಿಸಿಕೊಳ್ತಾರೆ. DKC ಅವರಿಗೆ ಭ್ರಷ್ಟಾಚಾರ, ಹಣ ಮಾಡೋದು ಬಿಟ್ಟು ಬೇರೇನೂ ಬರಲ್ಲ. ರಾಮನಗರ ಜಿಲ್ಲೆ ಹೆಸರು ಬದಲಾಯಿಸಲಿಕ್ಕೆ ರಾಜ್ಯದ ಜನ, ರಾಮನಗರದ ಜನ ಒಪ್ಪಲ್ಲ, ಈ ಕೆಲಸ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ DK ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. BJPಯವರು ಆಕ್ಚುಲಿ ಹಿಂದೆ ಎಲ್ಲ ತುಂಬಾ ಚೇಂಜಸ್ ಮಾಡಿದ್ರು, ಅವಾಗ ಕಾಂಗ್ರೆಸ್ನವರು ಬೈತಾ ಇದ್ರು, ಬರೀ ಹೆಸರು ಚೇಂಜ್ ಮಾಡದೆ ಸಾಧನೆ ಆಗಬಾರದು ಅಂತ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ನವರ ಸರದಿ, ಅದಕ್ಕೆ BJPಯವರು ಬೈತಾ ಇದ್ದಾರೆ. ಇವತ್ತು ಇವರು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಏನು ಕೆಲಸ ಮಾಡಿದೆ, ಬರೀ ಹೆಸರು ಬದಲಾಯಿಸಲ್ಲೇ ನಾನು ಆಟ ಆಡ್ತೀನಿ, ಏನು ಅಲ್ಲಿ ಜಮೀನುಗಳು 100,000-1,000 ಎಕರೆ ಜಮೀನುಗಳನ್ನ ಇಟ್ಕೊಂಡು ಒಂದು ಕಡೆ ಹಣದ ಲಾಭ, ಇನ್ನೊಂದು ಕಡೆ ದೊಡ್ಡ ಸಾಧನೆ ಮಾಡಿದವರಾಗೆ ನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಇವ್ರದ್ದು, ಎರಡನೇದು. ಮೂರನೇದು ತುಷ್ಟೀಕರಣದ ರಾಜಕಾರಣ. ಇಲ್ಲಿ ರಾಮ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂತ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣನೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ಏನು ಇವರೇನು ಜನಪರವಾಗಿ ಜನರ ಭಾವನೆಯನ್ನ ಗೌರವಿಸುವಂತ ಕೆಲಸಗಳು ಇವರೇನು ಮಾಡಲ್ಲ. ಇವರೇನು ಅಂದ್ರೆ ಯಾರು ಬೇಕಾದ್ರೂ ಅಪ್ಪನ ಹೆಸರನ್ನು ಬದಲಾಯಿಸ್ಕೋತೀವಿ, ದುಡ್ಡು ಜಾಸ್ತಿ ಸಿಗುತ್ತೆ ಅಂದರೆ ಅಪ್ಪನ ಹೆಸರು ಬದಲಾಯಿಸ್ಕೋತೀವಿ ಅಂದಂಗೆ ಆಯ್ತದೆ, ಅಥವಾ ದುಡ್ಡು ಜಾಸ್ತಿ ಕೊಟ್ಟರೆ ನನ್ನ ಹೆಸರನ್ನು ಬದಲಾಯಿಸ್ಕೋತೀನಿ, ನಾನು ಜೀಸಸ್ ಬಾಬಾ, ಮೊಹಮ್ಮದ್ ಬಾಬಾ, ಯಾವ ಬಾಬಾ ಬೇಕಾದ್ರೆ ಆಗ್ತೀನಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಹಣಕ್ಕೂ ಏನು ಬೇಕಾದ್ರೆ ಮಾಡ್ಕೋತೀನಿ ಅನ್ನೋಂಥ ಈ ಮನಸ್ಥಿತಿಯಲ್ಲಿ ಇವ್ರು ಮಾಡಕ್ಕೆ ಕೊಟ್ಟಿರೋದು, ಇವ್ರು ಏನು ಬೇಕಾದ್ರೆ ಮಾಡ್ಕೋಬೋದು, ಜನ ರೆಡಿ ಇಲ್ಲ. ಇವರಿಗೆ
ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಹಣ ಬಿಟ್ಟರೆ ಬೇರೇನು ಕಾಣಲ್ಲ. ಹಣ ಹಣ ತುಷ್ಟೀಕರಣ ಈ ಎರಡು ಬಿಟ್ಟರೆ ಬೇರೇನು ಬರೋಲ್ಲ. ಹಾಗಾಗಿ ಇವತ್ತು ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀನಿ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಜನ ಒಪ್ಪಲ್ಲ, ನೀವು ಏನ್ ಬೇಕಾದ್ರೂ ಮಾಡ್ತೀರಾ. ಹಾಗಾಗಿ ಇದಕ್ಕೆ ಸಂಪೂರ್ಣ ವಿರೋಧ ಇಡೀ ಜಿಲ್ಲೆಯ ಜನತೆದಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾ ಲೂಟಿ ಮಾಡುವುದಕ್ಕೆ ಜಿಲ್ಲೆಯ ಹೆಸರು ಬದಲಾವಣೆ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ. ಸಿಎಂ ಡಿಸಿಎಂ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಈಗ ಇಲ್ಲೇನೋ ಗ್ರೇಟರ್ ಬೆಂಗಳೂರು, ಅದೇನೋ ಬೆಂಗಳೂರಿನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದ್ರು 15 ತಿಂಗಳಿಂದ. ಯಾವ್ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನು ದೋಚ್ತಾ ಇದ್ದಾರೆ, ಯಾವ ರೀತಿ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಾಹಿರ ಆಗಿದೆ. ಇವತ್ತು 2007ರಲ್ಲಿ ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ಒಂದು ಕಡೆ ರಾಮನಗರ, ಒಂದು ಕಡೆ ಚಿಕ್ಕಬಳ್ಳಾಪುರ, ಅದು ಇತಿಹಾಸ. ತದನಂತರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ, ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀನಿ ನಾನು. ಅದು ಕಾಂಗ್ರೆಸ್ನವರೇ ಹೇಳಬೇಕು ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕೆಂದರೆ ನಾವು ಒಂದು ಜಾತಿ ಒಂದು ಸಮುದಾಯದ ಮಧ್ಯೆ ಒಡಕು ತೊಗೊಂಡು ಬರ್ತಕ್ಕಂಥ ಒಂದು ಸಂಘರ್ಷದ ಮಾತುಗಳನ್ನ ನಾನು ಆಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿಗೂ ಕೂಡ ನಾವು ಜಾತಿ ಅತೀತ. ಥ್ಯಾಂಕ್ ಯು. ಈಗ ಸರ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ JDS ಮತ್ತು BJP ನಾಯಕರು ಅಂತ. ಹಾಗೆ ಅಶ್ವಥ್ ನಾರಾಯಣ ಅವರ ಒಂದು ಮಾತು ಅಂದರೆ ರಾಮರಾಜ್ಯ ಅನ್ನುವ ಕಲ್ಪನೆಯಲ್ಲಿ ಮಾತನಾಡ್ತಾರೆ ಯಾವಾಗಲೂ ಕೂಡ. ಬಟ್ ಅವರು ಮೊನ್ನೆ ರಾಮರಾಜ್ಯ ಅಂದರೆ ಅಲ್ಲಿ ಎಣ್ಣೆನೂ ಇರಲ್ಲ ಏನೂ ಇರಲ್ಲ. ಮೊನ್ನೆ ಇವರದ್ದೇ ಪಕ್ಷದ ಸಂಸದರೊಬ್ಬರು ಎಣ್ಣೆ ಎಲ್ಲ ಹಂಚ್ಬಿಟ್ರು, ಬಿಯರ್ ಎಲ್ಲ ಹಂಚಿದ್ರು. ಇದಕ್ಕೆ ಯಾಕೆ ಒಬ್ಬರು ತುಟಿಕ್ ಪಿಟಿಕ್ ಅಂತಿಲ್ಲ ಗೊತ್ತಿಲ್ಲಪ್ಪ. BJPಯ ನಾಯಕರು ಮಾತೆತ್ತಿದ್ರೆ ರಾಮರಾಜ್ಯ ರಾಮ ರಾಮ ಅಂತ ಹೇಳ್ತಾರೆ, ಆದರೆ ಇವರ ಪಕ್ಷದವರು ಅಭಿನಂದನಾ ಸಮಾರಂಭದಲ್ಲಿ ಎಣ್ಣೆ ಎಲ್ಲ ಹಂಚ್ಬಿಟ್ರು, ರಾಜಾರೋಷವಾಗಿ ಹಂಚ್ಬಿಟ್ರು, ಅದಕ್ಕೆ ಮಾತ್ರ ಮಾತಾಡಲ್ಲ. ಇನ್ನೊಂದು ಕಡೆ ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿಯವರ ಆಕ್ರೋಶ ಇದು. ಅವರು ದುಡ್ಡೊಡಿಯೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರಂತ ಸಹಜ ಇವರ ಆಕ್ರೋಶ. ಬಿಕಾಸ್ ಇವರ ತಂದೆ ರಾಮನಗರ ಜಿಲ್ಲೆಯನ್ನು ಮಾಡಿದ್ದು, ಕನಕಪುರ ಚನ್ನಪಟ್ಟಣ ರಾಮನಗರ ಮಾಗಡಿಯನ್ನು ಸೇರಿಸಿ 4 ತಾಲೂಕುಗಳನ್ನು ಸೇರಿಸಿ ಜಿಲ್ಲೆಯನ್ನು ಮಾಡಿದ್ದು ಕುಮಾರಸ್ವಾಮಿ. 2006ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಆ ಸಂದರ್ಭದಲ್ಲಿ 2007ರಲ್ಲಿ ರಾಮನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಅದನ್ನು ಕ್ರೆಡಿಟ್ಸ್ ತಗೊಳ್ತಾ ಇದ್ರು ಯಾವಾಗಲೂ ಕುಮಾರಸ್ವಾಮಿಯವರು, ಈ ಜಿಲ್ಲೆ ಮಾಡಿದ್ದು ನಾನು ಅಂತ ಕ್ರೆಡಿಟ್ಸ್ ತಗೊಳ್ತಾ ಇದ್ರು. ಈಗ ಸಹಜವಾಗಿ ಚೇಂಜ್ ಆಗುವಂಥ ಕಾರಣಕ್ಕೋಸ್ಕರ ಅವರಿಗೆ ಅಸಮಾಧಾನ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಈಗ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಸಂಪುಟ ಒಪ್ಪಿಗೆ ಒಂದಷ್ಟೇ ಬಾಕಿ ಉಳಿದಿರುವಂಥದ್ದು, ಅಧಿಕೃತ ಆಗಬೇಕಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಾಜಕೀಯ ಕೆಸರು ಚಾಟ ನಡೀತಾ ಇದೆ ಅಂತ. ರಾಜಕೀಯ ಕೆಸರಚಾಟ ಅಂದರೆ ರಾಮನಗರದಲ್ಲಿ ಕಾಂಗ್ರೆಸ್ ವರ್ಸಸ್ JDS, ಹೀಗಾಗಿ ಕಾಂಗ್ರೆಸ್ ವರ್ಸಸ್ JDS ನಡುವೆ ತೀವ್ರ ಜಿದ್ದಾಜಿದ್ದಿನ ಒಂದು ಪೈಪೋಟಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ರಾಮನಗರ ಭಾಗದಲ್ಲಿ ಅಂದರೆ ಎಸ್ಪೆಷಲಿ ರಾಮನಗರ ಜಿಲ್ಲೆಯನ್ನು ಘೋಷಣೆ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಯಾಕಂತೇಳಿದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ರಾಮನಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಒಂದಷ್ಟು ಏನು ಜಿಲ್ಲಾ ಮಟ್ಟದ ಕಟ್ಟಡಗಳನ್ನು ನಿರ್ಮಿಸಿ ಅದು ಒಂದು ರೀತಿ ಅವರು ತಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನೇ ಉದಾಹರಣೆ ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥ ಅಂದರೆ ಒಂದು ರೀತಿ ಮಾಡೆಲ್ ಆಗಿ ತೋರಿಸ್ತಾ ಇರ್ತಕ್ಕಂಥ ಉದಾಹರಣೆಗಳು ಕೂಡ ಕುಮಾರ ಅಂದರೆ ರಾಜ್ಯದಲ್ಲಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಸೊ ಇದೀಗ ಏನು ಕುಮಾರಸ್ವಾಮಿಗೆ ಒಂದು ರೀತಿ ಟಕ್ಕರ್ ಕೊಡುವಂತೆ, ಮತ್ತೊಂದು ಕಡೆಯಾಗಿ ರಾಮನಗರ ನನ್ನ ಕರ್ಮಭೂಮಿ, ಅದು HD ದೇವೇಗೌಡರ ಕುಟುಂಬ ರಾಜಕೀಯವಾಗಷ್ಟೇ ಆ ಒಂದು ರಾಮನಗರ ಜಿಲ್ಲೆಯನ್ನು ಬಳಸ್ಕೊಳ್ತಾ ಇದೆ, ನಾವೆಲ್ಲ ಬೆಂಗಳೂರಿನವರು, ಬ್ರ್ಯಾಂಡ್ ಬೆಂಗಳೂರು ವ್ಯಾಪ್ತಿಗೆ ಬಂದಿದ್ದೇ ಆಗಿದ್ದಲ್ಲಿ ನಿಮ್ಮಗಳ ಜಮೀನು ವ್ಯಾಲ್ಯೂ, ಮತ್ತೊಂದು ಕಡೆಗೆ ತಾವು ಆರ್ಥಿಕವಾಗಿ ಏನು ಮುಂದುವರಿತೀರಾ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಲ್ಲಿ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಮನಗರ ಜಿಲ್ಲಾ ಕಾಂಗ್ರೆಸ್ ನಾಯಕರ ನಿಯೋಗವನ್ನು ಕೊಂಡೊಯ್ದು ಮುಖ್ಯಮಂತ್ರಿಗಳ ಬಳಿ ರಾಮನಗರ ಜಿಲ್ಲೆಯನ್ನು ಪುನರ್ನಾಮಕರಣ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಅನ್ನುವಂಥ ನಿಟ್ಟನ್ನು ಮನವಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿಟ್ಟು ಚರ್ಚೆ ಮಾಡೋಣ, ಸಚಿವ ಸಂಪುಟದ ತೀರ್ಮಾನದ ಮೇಲೆ ನಾವು ಈ ಬಗ್ಗೆ ತೀರ್ಮಾನ ಮಾಡೋಣ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಪುನರ್ ನಾಮಕರಣ
ನಾಮಕರಣ ಮಾಡುವಂತ ಅಂದ್ರೆ ಮರುನಾಮಕರಣ ಮಾಡುವಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿಯುವಂತ ಹಂತಕ್ಕೆ ಬಂದಿದ್ದು ಅಂದ್ರೆ ಮುಗಿಯುವಂತ ಹಂತಕ್ಕೆ ಬಂದಿದ್ದು ಇದೀಗ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದ್ದೇ ಆಗಿದ್ದಲ್ಲಿ ಎಲ್ಲೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರೀತಿ ಮೇಲ್ಗೈ ಸಾಧಿಸಿದಂಗೆ ಆಗುತ್ತೆ ರಾಜಕೀಯವಾಗಿ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮಾತು ಅಂದರೆ ರಾಜಕೀಯವಾಗಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಮಾತಿಗೆ ಮುಂಚೆ ರಾಮನಗರ ನನ್ನ ಕರ್ಮಭೂಮಿ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇದೇ ರಾಮನಗರ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದಂಥ ಡಿ ಕೆ ಶಿವಕುಮಾರ್ ಅವರು ನಾನು ಕನಕಪುರದವನು ಅನ್ನುವಂಥ ನಿಟ್ಟಲ್ಲಿ ಏನು ಪದೇ ಪದೇ ಹೇಳ್ತಾ ಇರ್ತಾರೆ. ಹೀಗಾಗಿ ನಾನು ಈ ಮಣ್ಣಿನ ನೆಲದವನು, ನಿಮ್ಮ ಜಮೀನಿಗೆ ವ್ಯಾಲ್ಯೂ ತಂದುಕೊಟ್ಟಂಥವನು, ಮತ್ತೊಂದು ಕಡೆಯಾಗಿ ಏನು ರಾಮನಗರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದವನು ನಾನು ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಬಳಿ ನಿಯೋಗವನ್ನು ಕೊಂಡೊಯ್ದರೆ ಅದರಂತೆ ಮುಂದಿನ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಅನುಮೋದನೆಯನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಒಟ್ಟಾರೆ ಹೇಳಬೇಕು ಅಂದರೆ ಮುಂಬರುವಂಥ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇದನ್ನು ಕೂಡ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಜಸ್ಟ್ ಹೆಸರನ್ನ ಬದಲಾವಣೆ ಮಾಡಿದಂತ ವಿಚಾರ ಯಾವ ಮಟ್ಟಿಗೆ ರಾಜಕೀಯವಾಗಿ ಹೆಲ್ಪ್ ಆಗ್ಬೋದು, ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನುವಂಥದ್ದನ್ನ. ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ. ಕೋವಿಡ್ 8 ಗೆ ಬಿಜೆಪಿಯಿಂದ ಡೆಂಗಿ ತಿರುಗೇಟು. ಬಿಜೆಪಿ ಸರ್ಕಾರವಿದ್ದಾಗ ಕಾಂಗ್ರೆಸ್ನಿಂದ ವಾಗ್ದಾಳಿಯನ್ನು ಮಾಡಲಾಗ್ತಾ ಇತ್ತು, ಹಾಗೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ, ಸಾವಿರಾರು ಕೋಟಿ ಭ್ರಷ್ಟಾಚಾರ ಅಂತ ಮುಗಿಬಿದ್ದಿದ್ರು ಕಾಂಗ್ರೆಸ್ ಕೊರೋನಾ ಟೈಮಲ್ಲಿ ಬಿಜೆಪಿ ಮಾಡಿದೆ ಅಂತ. ಬಿಜೆಪಿ ಸರ್ಕಾರ ಇತ್ತಲ್ಲ ಅವಾಗ, ಅದಕ್ಕೆ ಈಗ ಡೆಂಗಿ ಹೆಚ್ಚಾಗಿದೆ ಅಂತ ಬಿಜೆಪಿ ಪ್ರತಿದಾಳಿಯನ್ನು ಮಾಡ್ತದೆ. ಕೊರೋನಾ ರೀಸನ್ನು ಅನ್ನೋದಕ್ಕಿಂತ ಆಕ್ಚುಲಿ ರಾಜ್ಯದಲ್ಲಿ ಹಂಗಿದೆ ಪರಿಸ್ಥಿತಿ. ಡೆಂಗಿ ಮಿತಿಮೀರಿ ವರದಿ ಆಗ್ತಾ ಇರುವಂಥದ್ದು ಈ ಬಾರಿ. ಡೆಂಗಿ ಕೇಸ್ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರದ ಸಂಸದರಾಗಿರುವಂಥ ಡಾಕ್ಟರ್ ಮಂಜುನಾಥ್ ನೇತೃತ್ವದ ತಂಡ, ಬಿಕಾಸ್ ವೈದ್ಯರು ಮಂಜುನಾಥ್ ಅವರು ವೆಲ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್, ಸೊ ಹೀಗಾಗಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಲಾಗ್ತದೆ. ರಾಜ್ಯದಾದ್ಯಂತ ಸಂಚರಿಸಿ ಡೆಂಗಿ ಕೇಸ್ಗಳ ಅಧ್ಯಯನವನ್ನು ಮಾಡಲಿದ್ದಾರೆ. ಅಂಕಿ ಅಂಶಗಳ ಸಮೇತ ಹೋರಾಟಕ್ಕೆ ಪ್ಲಾನನ್ನು ಮಾಡಲಾಗಿದೆ. ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಲಿಕ್ಕೆ ತಯಾರಿಯಂತೆ. ಖರ್ಚು ವೆಚ್ಚಗಳ ಮೇಲೂ ಕೂಡ ಬಿಜೆಪಿ ನಿಗಾ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಡೆಂಗ್ಯೂ ಬಗ್ಗೆ ಒಂದು ವರದಿಯನ್ನು ತಯಾರಿಸಿಕೊಂಡು ಅಧಿವೇಶನ ಶುರುವಾಗುತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ಕಾಂಗ್ರೆಸ್ ಸರ್ಕಾರದ ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಹಣಿಯುವಂಥ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥ ನೋಡೋಣ ಏನೇನು ದಾಖಲೆ ಸಿಗುತ್ತೆ, ಏನೇನು ಮಾಹಿತಿ ಸಿಗುತ್ತೆ ಅಂತ. ಇದು ಡೆಂಗು ಫೀವರ್ ನಿಯಂತ್ರಣ ಅಂದ್ರೆ ಏನಪ್ಪ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ. ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದರೆ ಮಾತ್ರ ಡೆಂಗು ಹತೋಟಿಗೆ ಬರುತ್ತೆ. ಯಾಕೆಂದ್ರೆ ಅದು ಶಾಕ್, ಡೆಂಗು ಕಾಂಪ್ಲಿಕೇಶನ್ ಶುರುವಾದ್ರೆ ಅದಕ್ಕೆ ಚಿಕಿತ್ಸೆನೇ ಇಲ್ಲ, ಆಲ್ಮೋಸ್ಟ್ 99% ಡೆತ್. ಅದರಿಂದ ಇದೊಂದು ಬಹಳ ಗಂಭೀರವಾದಂಥ ಕಾಯಿಲೆ. ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೆ ಇದ್ರೆ ಡೆಂಗು ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಚಿಕನ್ ಗುನಿಯಾ ಬರಬಹುದು, ಜೀಕಾ ವೈರಸ್ ಕಾಯಿಲೆ ಬರಬಹುದು, ಇವೆಲ್ಲ ಮಾರಕ ಕಾಯಿಲೆಗಳು. ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗುತ್ತೆ. ಅದರಿಂದ ಇದನ್ನ ನಾನೇನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಬೇಕು. ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ನಂತರ ಈಗ ಯಾವ್ಯಾವುದೋ ನಾವು ಕೊಡ್ತೀವಿ, ಏನೇನೋ ನಾವು ಫ್ರೀ ಕೊಡ್ತೀವಿ. ಯಾರ್ಯಾರು ಸ್ಲಮ್ಸ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಇದು ಒಟಾರ್ಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗ್ರೂಪ್ ಹೌಸ್, ಅದು ಬಡವರು ಆಗ್ಬೋದು, ಮಧ್ಯಮ ವರ್ಗದವರು ಆಗ್ಬೋದು, ಕೂಲಿ ಕಾರ್ಮಿಕರಾಗ್ಬೋದು, ಅವರು ಮನೆಗೆ ನಿಜವಾಗ್ಲೂ ನೀವು ಈ ಸೊಳ್ಳೆ ಪರದವನ್ನ ಕೊಡಬೇಕಾಗುತ್ತೆ. ನಿಜವಾಗ್ಲೂ ಇದು ಬಹಳ ಮುಖ್ಯವಾದದ್ದು. ಇದನ್ನು ಉಚಿತವಾಗಿ ಸೊಳ್ಳೆ ಪರದವನ್ನ ನಾವು ಕೊಟ್ಟರೆ ಸುಮಾರು ನಿಯಂತ್ರಣ ಆಗುತ್ತೆ. ನೋಡಿ, ಇಡೀ ರಾಜ್ಯದಲ್ಲಿ ಡೆಂಗು ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಇನ್ನೂ ಎಷ್ಟು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಆಗಿಲ್ಲ ಅನ್ನುವಂತ ಒಂದು ಕೊರತೆ ಇದೆ. ಅದಕ್ಕಾಗಿ ಇಲ್ಲಿ ಬೆಳಗಾವಿಯಿಂದಲೇ ಸಹಿತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಂಗು ಕೇಸ್ಗಳು ಅಡ್ಮಿಟ್ ಆಗ್ತದೆ ಅನ್ನುವಂಥ ಮಾಹಿತಿ ತಿಳ್ಕೊಂಡು ಇವತ್ತು ನಾವು ಜಿಲ್ಲಾಧ್ಯಕ್ಷರು, ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂತ್ಕೊಂಡು ಇಲ್ಲಿ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದಾಗ ಇಲ್ಲಿ DHO ಮತ್ತು ಇಲ್ಲಿದ್ದಂಥ ಡೈರೆಕ್ಟರು ಅವರು ಕೊಟ್ಟಂಥ ಮಾಹಿತಿ ಪ್ರಕಾರ ಇವತ್ತು ಇಲ್ಲಿ 189 ಈ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಅಡ್ಮಿಟ್ ಆದಂಥ ಕೇಸು 189 ಮತ್ತು DHO ಅವರು ಇಡೀ ಡಿಸ್ಟಿಕ್ ಅಂತ ಹೇಳಿದ ಪ್ರಕಾರ 177 ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿ, ಮತ್ತು ಯಾವುದೇ ಪೇಷಂಟ್ ಮತ್ತೆ ಬಂದರೆ
ಅವ್ರಿಗೆ ಸರಿಯಾದಂಥ ಟ್ರೀಟ್ಮೆಂಟು, ಔಷಧ ಉಪಚಾರ ಮಾಡುವಂಥದ್ದು, ಮತ್ತು ಈ ಡೆಂಗು ಹೆಚ್ಚು ಸ್ಪ್ರೆಡ್ ಆಗದ ರೀತಿಯಲ್ಲಿ ಈ ಕ್ರಮ ಕೈಗೊಂಡು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಡೆಂಗಿ ಸೊಳ್ಳೆ ಸಾಯಿಸಲಿಕ್ಕೆ ಬರಲ್ಲ ಅಂತ ಅಶ್ವಥ್ ನಾರಾಯಣ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಸೋಂಕು ಅತಿರೇಕಕ್ಕೆ ಹೋಗ್ತಾ ಇರುವಂಥದ್ದನ್ನು ನೋಡಿದರೆ ಇವರ ಸರ್ವನಾಶ ಹತ್ತಿರ ಆಗ್ತಾ ಇದೆ. ಅತಿರೇಕಕ್ಕೆ ಹೋಗಿ ವಿನಾಶಕ್ಕೆ ಹೋಗ್ತಾ ಇದ್ದಾರೆ, ಖಂಡಿತ ವಿನಾಶ ಆಗ್ತಾರೆ ಅಂತ ಹೇಳಿದ್ದಾರೆ. ಎಲ್ಲಿಂದ ಎಲ್ಲೆಲ್ಲಿಗೋ ಕಂಪೇರ್ ಮಾಡ್ತಾ ಇದ್ದಾರೆ. ಏನಾರು ಒಂದು ಎಳ್ಳಷ್ಟು ಸೊಳ್ಳೆನೇ ಹೊಡಿಲಿಕ್ಕೆ ಬರಲ್ಲ ಇವರಿಗೆ, ಸೊಳ್ಳೆ ಸಾಯಿಸ್ಲಿಕ್ಕೆ ಬರಲ್ಲ. ಇನ್ನೇನು ಮಾತಾಡ್ತಾರೆ ಇವರು, ಗವರ್ನೆನ್ಸ್, ಓಹೋ ಏನು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತಾರೆ, ಪ್ಯಾಶನ್ನು, ಇವ್ರ ಬದ್ಧತೆಗಳೇನು, ಏನೋ ಒಂದು ಹೇಗೋ ಬರ್ತಿದ್ದಾರೆ, ಏನೋ ಒಂದು ನಡ್ಕೊಂಡು ಹೋಗ್ತಿದ್ದೆ. ಈ ಅತಿರೇಕಕ್ಕೆ ಹೋದಾಗ ನಿಜಕ್ಕೂ ಇವರು ಸರ್ವನಾಶಕ್ಕೆ ಹೋಗ್ತಿದ್ದಾರೆ. ಇವರ ವಿನಾಶದ ಕಾಲ ಈಗಾಗಲೇ ಜನ ತಿರಸ್ಕಾರ ಮಾಡಿದ್ದಾರೆ, ಲೋಕಸಭಾ ಚುನಾವಣೆಯೆಲ್ಲ ತಿರಸ್ಕಾರ ಮಾಡಿದ್ದಾರೆ. ಇವನ್ನೆಲ್ಲ ಮಾಡಿದ್ರು ಈ ಚೇಷ್ಟೆಗಳು, ಈ ಚೇಷ್ಟೆ ಕೆಲಸಗಳನ್ನ ಭಾವನೆಗಳ ಜೊತೆ ಆಡೋಂಥದ್ನ ಇವರು ಎಲ್ಲಿವರೆಗೂ ಬಿಡಲ್ಲ. ಇವರು ಅತಿರೇಕಕ್ಕೆ ಹೋಗಿ ವಿನಾಶದ ಕಾಲಕ್ಕೆ ಬಂದಿದ್ದಾರೆ, ಖಂಡಿತ ವಿನಾಶಕ್ಕೆ ಹೋಗ್ತಾರೆ ಅಂತ ಯೋಚಿಸಿದ್ದಾರೆ. ಡೆಂಗಿ ತಡೆಗೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗ್ತದೆ. ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ. 2 ತಿಂಗಳ ಕಾಲ ಹೈ ಅಲರ್ಟ್ ನಿಂದ ಇರಬೇಕು ಅಂತ ಖಡಕ್ ಸೂಚನೆ ಹೋಗಿದೆ ಮುಖ್ಯಮಂತ್ರಿಗಳಿಂದ. ಡೆಂಗಿ ತಡೆಗೆ ಬೇಕಾದಷ್ಟು ಹಣವನ್ನ ರಿಲೀಸ್ ಮಾಡ್ತೀವಿ, ತಕ್ಷಣ ಹಣ ಬಿಡುಗಡೆಗೆ ಸೂಚಿಸಿರುವಂತದ್ದು ಸಿಎಂ. ಪ್ರತಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವಿಶೇಷ ವಾರ್ಡ್ ಅನ್ನು ಕೂಡ ತೆರೆಯುವಂತ ನಿಟ್ಟಿನಲ್ಲಿ ಸೂಚನೆ ಕೊಡಲಾಗಿದೆ. ಮೆಡಿಕಲ್ ಕಾಲೇಜುಗಳಲ್ಲಿಯೂ ಕೂಡ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಪ್ರಸ್ತುತ ಸಾಲಿನಲ್ಲಿ 215 ನಮ್ಮ ಕ್ಲಿನಿಕ್ಗಳನ್ನ ಆರಂಭಿಸಲಿಕ್ಕೆ ಅನುಮೋದನೆಯನ್ನ ಕೊಡಲಾಗಿದೆ. 42 ಕಡೆಗಳಲ್ಲಿ ಕಟ್ಟಡ ಗುರುತಿಸಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ 503 ನಮ್ಮ ಕ್ಲಿನಿಕ್ಗಳು ಕಾರ್ಯಾಚರಿಸ್ತಾ ಇರುವಂತದ್ದು. ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಲಿನಿಕ್ ಅನ್ನು ತೆರೆಯಲಾಗಿತ್ತು, ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಅಥವಾ ಸ್ಯಾಲ್ರಿ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳಿತ್ತು. ಬಟ್ ಈಗ ಮೆಡಿಕಲ್ ಎಮರ್ಜೆನ್ಸಿ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಆಕ್ಟಿವ್ ಆಗಲಾಗ್ತಾ ಇದೆ, ಮತ್ತೊಂದಷ್ಟು ನಮ್ಮ ಕ್ಲಿನಿಕ್ಗಳನ್ನು ತೆರೆಯುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಈಗ ಆರಂಭದಲ್ಲೇ ಎಚ್ಚೆತ್ತುಕೊಂಡ್ರೆ ಮುಂದೆ ಆಗಬಹುದಾದಂಥ ಒಂದು ಬಹುದೊಡ್ಡ ಅನಾಹುತವನ್ನು ತಪ್ಪಿಸ್ಬೋದು. ಸೊ ಆ ಎಚ್ಚರಿಕೆಯ ಹೆಜ್ಜೆಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಇಡ್ತಾ ಇದೆ. ಸೊ ಹೀಗಾಗಿನೇ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಾಯ ಜಿಲ್ಲಾ ಮಟ್ಟದಲ್ಲಿ, ಆಯಾಯ ತಾಲೂಕು ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿಬಿಟ್ರೆ ಬೇಗ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ಪ್ಲಾನ್ ಒಳ್ಳೆ ಪ್ಲಾನ್, ಅದನ್ನ ಬೇಗ ಮಾಡಬೇಕಾಗಿದೆ. ಬಿಕಾಸ್ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ಅದೆಲ್ಲವೂ ಕೂಡ ಫಾಲೋ ಮಾಡಿಬಿಡ್ತಾರೆ ಅಂತಲೂ ಕೂಡ ಅಲ್ಲ, ಆದರೆ ಅದರ ಬಗ್ಗೆ ಹದ್ದಿನ ಕಣ್ಣಿಡಬೇಕಾಗುತ್ತೆ. ಮೇನ್ ಆಗಿ ಓಕೆ ಮುಖ್ಯಮಂತ್ರಿಗಳೇನೋ ನಿರಂತರವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಬಟ್ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಯಾರಾದರೂ, ಎಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ವಿಚಾರಿಸ್ತಾ ಇದ್ದಾರೆ, ಒಬ್ಬರು ಕೂಡ ಕಾಣಿಸ್ತಾ ಇಲ್ಲಪ್ಪ. ಆ ರೀತಿಯಾಗಿ ತುಂಬ ಆಕ್ಟಿವ್ ಆಗಿ ಏನೋ ಮಾಡ್ತಾ ಇದ್ದಾರೆ ಇವರು, ಏನೋ ಅದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ಬಿಟ್ಟು ಒಬ್ಬ ಸಚಿವರು ಕೂಡ ಕಾಣಿಸ್ತಾ ಇಲ್ಲ. ಅವರನ್ನ ಫಸ್ಟ್ ಆಕ್ಟಿವ್ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳು. ಇದು ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿರುವಂತ ಸಮಯ, ಯಾಕಂದ್ರೆ ಇಡೀ ಜಗತ್ತು ಸುಡ್ತಾ ಇದೆ. ದಿನೇ ದಿನೇ ಏರ್ತಾ ಇರುವಂತ ತಾಪಮಾನದಲ್ಲಿ ಬದುಕು ಬೆಂದು ಹೋಗ್ತಾ ಇದೆ. ಅಸಮತೋಲಿತ ವಾತಾವರಣ, ಅಕಾಲಿಕ ಮಳೆ, ಸೊರಗ್ತಾ ಇರುವಂತ ಜೀವಜಲ, ಹೀಗೆ ಪರಿಸರದ ಪರದಾಟಗಳು ಒಂದ ಎರಡ. ಈ ಎಲ್ಲ ಸವಾಲುಗಳ ಮೇಲೆ ಬೆಳಕು ಚೆಲ್ಲಿ ಸವಾಲುಗಳಿಗೆ ಪರಿಹಾರಗಳನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಕಿಳಿದಿದೆ ನಿಮ್ಮ ನ್ಯೂಸ್ 18. Climate change is on our doorstep. It's time for a revolution to take root. And it starts with 1.4 billion Indians. It starts with one tree. One tree for humanity. One tree for Mother Earth. One tree for our future. Project One Tree. A News 18 Network Initiative. ವಿಶ್ವ ಈ ಕ್ಷಣದವರೆಗಿನ ಸುದ್ದಿ ಈಗ ಚದುರಂಗ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.